ಹೇ ಗೈಸ್, ಮಾನ್ಸೂನ್ ಬಂತು ಅಂತ ಹೇಳಿದರೆ ಚಿಕ್ಕಮಗಳೂರಿಗೆ ವಿಸಿಟ್ ಮಾಡದೇ ಇದ್ದರೆ ನಮ್ಮ ಮಾನ್ಸೂನ್ ಸೀಸನ್ ಇನ್ಕಂಪ್ಲೀಟ್ ಅಲ್ವಾ. ಸೊ ನಾವು ಚಿಕ್ಕಮಗಳೂರಿಗೆ ಟ್ರಾವೆಲ್ ಮಾಡಿದ್ವು. ಏನು ಬೇಕಾದ್ರೂ ಮಾಡಿ, ನಾನು ಕಟ್ಟುದಿಲ್ಲ, ಎಂಐ ನೀವೇ ಕಟ್ಟಿ. ವೆಲ್ಕಮ್ ಬ್ಯಾಕ್ ಟು ಸನ್ಶಿಕೆ ಟಾಕ್ಸ್ ಗೈಸ್, ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ನನ್ನದು ಚಶ್ಮಾ ಬೇಕಿದ್ದಲ್ಲ, ನಾನು ತಗೊಂಡಿದ್ದೇನೆ. ನಾವು ಚಿಕ್ಕಮಗಳೂರಿಗೆ ವೀಕ್ ಡೇಸಲ್ಲಿ ವಿಸಿಟ್ ಮಾಡಿದ್ವು, ಬಿಕಾಸ್ ವೀಕೆಂಡ್ ಬಂತು ಅಂತ ಹೇಳಿದರೆ ತುಂಬಾ ರಶ್ ಆಗಿರುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಇವಾಗ ಮಾನ್ಸೂನಲ್ಲಿ ಚಿಕ್ಕಮಗಳೂರಿಗೆ ಟ್ರಾವೆಲ್ ಮಾಡೋದ್ರಿಂದ ತುಂಬಾ ಅಂದರೆ ರೋಡ್ಸ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಕಡೆ ಕೂಡ ನಮಗೆ ತುಂಬಾ ಅನ್ಕಂಫರ್ಟೇಬಲ್ ಆಗಿರುತ್ತೆ. ಸೊ ನಾವು ಹೆಂಗೂ ನಾನು ಲೀವಲ್ಲಿ, ಹಸ್ಬೆಂಡ್ ಲೀವಲ್ಲಿದ್ದರು, ನಾನು ಕೂಡ ಲೀವ್ ಹಾಕಿದೆ. ಸೊ ನಾವು ವೀಕ್ ಡೇಸಲ್ಲಿ ಟ್ರಾವೆಲ್ ಮಾಡುವ ಅಂತ ಡಿಸೈಡ್ ಮಾಡಿದ್ವು. ಇದು ಚಾರ್ಮಾಡಿ ಘಾಟ್ ಸೆಕ್ಷನ್ ಥ್ರೂ ನಾವು ಹೋಗಿದ್ವು. ತುಂಬಾ ಸೀನಿಕ್ ಆಗಿತ್ತು ವ್ಯೂವ್ಸ್, ಅಲ್ಲಲ್ಲಿ ವಾಟರ್ಫಾಲ್ಸ್ಗಳಿದ್ವು, ತುಂಬಾ ಚೆನ್ನಾಗಿತ್ತು ಆನ್ ದ ವೇ ಚಾರ್ಮಾಡಿ ಘಾಟ್ ಮಾತ್ರ. ಬಟ್ ನಾನು ಅಂದ್ಕೊಳ್ಳೋದು ಈ ಪ್ರಕೃತಿ ಎಷ್ಟೊಂದು ವಿಸ್ಮಯ ಅಂತ ಹೇಳಿದರೆ, ಚಿಕ್ಕಮಗಳೂರು ಚಾರ್ಮಾಡಿ ಘಾಟ್ ಥ್ರೂ ನಾವು ಚಿಕ್ಕಮಗಳೂರು ಸಿಟಿಗೆ ಎಂಟ್ರಿ ಆಗ್ತೀವಿ, ಬಟ್ ಚಾರ್ಮಾಡಿ ಘಾಟಲ್ಲಿ ಇದ್ದಂತಹ ಆ ಮಳೆ ಆಗಲಿ, ಆ ವೆದರ್ ಕಂಡೀಷನ್ ಆಗಲಿ, ಆ ಮಿಸ್ಟ್ ಆಗಲಿ, ಅದೆಲ್ಲ ನಾವು ಚಿಕ್ಕಮಗಳೂರು ಸಿಟಿಗೆ ಎಂಟ್ರಿ ಆದಾಗ ಇರೋದಿಲ್ಲ. ಅದಕ್ಕೆ ನಮಗೆ ಫಾರೆಸ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಇಲ್ಲಿಗೆ ಗೊತ್ತಾಗುತ್ತೆ. ನಾವು ಮನೆಯಲ್ಲಿ ಏನು ಫುಡ್ ಮಾಡ್ಕೊಂಡು ಬಂದಿರಲಿಲ್ಲ, ಅರ್ಲಿ ಮಾರ್ನಿಂಗ್ ಹೊರಟವು. ಸೊ ರೋಡ್ ಸೈಡ್ ಒಂದು ಒಳ್ಳೆ ಫುಡ್ ಮಾಡಿ ನಾವು ನಮ್ಮ ಟ್ರಾವೆಲ್ನ ಕಂಟಿನ್ಯೂ ಮಾಡಿದ್ವು. ನಂದು ಅಮ್ಮ ಚಿಕನ್ ಮಾಡಿಕೊಟ್ಟಿದ್ರು, ಚಿಕನ್ ಮತ್ತು ರೊಟ್ಟಿ ತುಂಬಾ ಚೆನ್ನಾಗಿತ್ತು. ನೋಡಿ, ನಾನು ಹೇಳಿದ್ನಲ್ಲ ಪ್ರಕೃತಿ ಎಷ್ಟು ವಿಸ್ಮಯ ಅಂತ ಹೇಳಿ ನೀವು ನೋಡ್ಬೋದು. ಚಾರ್ಮಾಡಿ ಘಾಟ್ ಕಳೆದು ನಾವು ಚಿಕ್ಕಮಗಳೂರು ಸಿಟಿ ಹತ್ರ ಬರುವಾಗ ನೋಡಿ ಯಾವ ಥರ ಇದೆ ವೆದರ್ ಅಂತ. ಇದೇ ಥರ ಸಿಟಿಗಳು, ಬಿಲ್ಡಿಂಗ್ಸ್ಗಳು ಹೆಚ್ಚಾದಷ್ಟು ನಮ್ಮ ಪ್ರಕೃತಿ ಅದರ ಸ್ವರೂಪವನ್ನು ಕಳ್ಕೊಂಡು ಈ ಥರ ಬರಡಾಗಿ ಬಿಡುತ್ತೆ ಅನ್ನೋದಕ್ಕಿದ್ದು ಸಾಕ್ಷಿ. ಹಾಗೆ ನಾವು ಹೋಟೆಲಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು ನಾವು ರೀಚ್ ಆಗೋದು. ಒಂದೊಳ್ಳೆ ನಿದ್ದೆ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಾಫಿ ಮ್ಯೂಸಿಯಂ ಕಡೆಗೆ ಹೊರಟು. ಇಲ್ಲೇನು ಕಾಫಿ ಮ್ಯೂಸಿಯಮ್ಮಲ್ಲಿ ಅಷ್ಟೊಂದೇನು ವಿಶೇಷತೆ ಇಲ್ಲ, ಒಬ್ಬರಿಗೆ 50 ರುಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಆದರೆ ಚಿಕ್ಕಮಗಳೂರು ಕಾಫಿಗೆ ಫೇಮಸ್ ಅಲ್ವಾ, ಸೊ ಕಾಫಿ ರಿಲೇಟೆಡ್ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಆಗಿರಲಿ, ಕಾಫಿಯ ರಿಲೇಟೆಡ್ ಪ್ರತಿಯೊಂದು ಇನ್ಫಾರ್ಮೇಷನ್ ಆಗಲಿ ಇಲ್ಲಿ ನಿಮಗೆ ಸಿಗುತ್ತೆ. ಕಾಫಿ ಮ್ಯೂಸಿಯಂ ನೋಡ್ಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಮಹಾತ್ಮ ಗಾಂಧಿ ಪಾರ್ಕ್ ಕಡೆಗೆ ಹೊರಟವು. ಈ ಪಾರ್ಕ್ಗೆ ನೀವು ವೀಕೆಂಡ್ ಬಂದರೆ ಇಲ್ಲಿ ವಾಟರ್ ಫೌಂಟೇನ್ ಮತ್ತು ಮಕ್ಕಳಿಗೆ ಕೆಲವೊಂದು ಆ್ಯಕ್ಟಿವಿಟೀಸ್ಗಳೆಲ್ಲ ಓಪನ್ ಇರುತ್ತೆ. ವೀಕ್ ಡೇಸಲ್ಲಿ ಇದು ಯಾವುದು ಕೂಡ ಓಪನ್ ಇರಲ್ಲ. ತುಂಬಾ ಚೆನ್ನಾಗಿದೆ ಈ ಪಾರ್ಕ್, ಬಟ್ ತುಂಬ ವೆಲ್ ಮೇಂಟೈನ್ಡ್ ಅಂತ ಏನು ನಾನು ಹೇಳಲ್ಲ. ಇದು ಗೌರ್ಮೆಂಟ್ ಮೇಂಟೆನೆನ್ಸಲ್ಲಿರೋ ಪಾರ್ಕ್, ಟಾಯ್ ಟ್ರೈನ್ ಎಲ್ಲ ಇದೆ. ಮಕ್ಕಳನ್ನು ನೀವಿಲ್ಲಿ ಕರ್ಕೊಂಡು ಬಂದರೆ ನಿಮ್ಮ ಮಕ್ಕಳು ತುಂಬಾ ಎಂಜಾಯ್ ಮಾಡ್ಬೋದು. ನೋಡಿ, ಟಾಯ್ ಟ್ರೈನಲ್ಲಿ ಮಕ್ಕಳಂತೆಲ್ಲ ದೊಡ್ಡವ್ರು ಕೂಡ ಇದ್ದಾರೆ, ನಾವು ಕೂಡ ಟಾಯ್ ಟ್ರೈನಲ್ಲಿ ಕೂತಿದ್ವು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ತುಂಬಾ ಸಣ್ಣ ಟಾಯ್ ಟ್ರೈನ್. ಹಾಗೆ ಮಹಾತ್ಮ ಗಾಂಧಿ ಪಾರ್ಕಿಗೆ ನಿಮ್ಮನ್ನ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ, ಟೋಟಲ್ 2 ರೌಂಡ್ಸ್ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ ಅವರು. ನನ್ನ ಹಸ್ಬೆಂಡ್ ಎಲ್ಲೇ ಹೋದರೂ ನನಗೆ ಏನಾದರೂ ತಿನ್ನಕ್ಕೆ ಕೊಡಿಸ್ತಾನೆ ಇರ್ತಾರೆ. ಹಾಗೆ ಟಾಯ್ ಟ್ರೈನಲ್ಲೇ ಹೋಗುವಾಗ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತೇಳಿ ಸ್ವೀಟ್ ಕಾರ್ನನ್ನು ತೊಗೊಂಡು ಬಂದರು. ಸ್ವೀಟ್ ಕಾರ್ನ್ ತಿಂದ್ಕೊಂಡು ಒಂದು ಎನ್ವಿರಾನ್ಮೆಂಟ್ ಮಧ್ಯೆ ಹೋಗೋದು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನಾಟ್ ದ್ಯಾಟ್ ಗ್ರೇಟ್, ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಟಾಯ್ ಟ್ರೈನಲ್ಲಿ ಒಂದು ಬ್ಯೂಟಿಫುಲ್ ಜರ್ನಿ ಮುಗಿಸ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಹಿರೇಕೊಳಲಿ ಲೇಕ್ ಕಡೆಗೆ ಹೊರಟವು. ಇದು ಸಿಟಿಯ ಔಟ್ಸ್ಕರ್ಟ್ಸಲ್ಲಿ, ಹಳ್ಳಿಯಲ್ಲಿ ಬರುತ್ತೆ ಈ ಲೇಕ್. ತುಂಬಾ ಪ್ರಶಾಂತವಾದ ವಾತಾವರಣ ಇದೆ ಈ ಲೇಕ್ ಹತ್ರ. ಅಲ್ಲಿ ಒಂದು ಮಂಟಪ ಥರ ಇದೆ, ಅದು ಇವಾಗ ಆಕ್ಸಸ್ ಇಲ್ಲ, ತುಂಬಾ ಹಳೆಯದಾಗಿ, ಅದು ಕ್ರ್ಯಾಕ್ ಆಗಿರೋದ್ರಿಂದ ಅದಕ್ಕೆ ಹೋಗೋಕ್ಕೆ ಬಿಡಲ್ಲ, ಅದು ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿದೆ. ಬಟ್ ನಾವು ಅಲ್ಲಿ ಕೆಳಗಡೆ ಈ ಕಡೆ ಲೇಕ್ ಹತ್ರ ಹೋಗಲಿಕ್ಕೆ ಆಕ್ಸಸ್ ಇದೆ.
ತುಂಬಾ ಚೆನ್ನಾಗಿದೆ ಲೇಕ್. ನೀವು ಈವ್ನಿಂಗ್ ಟೈಮಲ್ಲಿ ಇಲ್ಲಿಗೆ ಬಂದರೆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಒಂದೊಳ್ಳೆ ಟೈಮ್ ಕಳಿಬೋದು. ಫಿಶಿಂಗ್ ಕೂಡ ಅವೈಲೇಬಲ್ ಇದೆ ಅಲ್ಲೇ, ಅವರು ಗಾಳೆ ಎಲ್ಲ ಕೊಡ್ತಾರೆ, ನೀವು ಪರ್ಟಿಕ್ಯುಲರ್ ಫೀಸ್ ಪೇ ಮಾಡಿ ಫಿಶಿಂಗ್ ಎಲ್ಲ ಮಾಡ್ಬೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಆ ಡೇ ಅಲ್ಲಿಗೆ ನಾವು ಹಿರೇಕೊಡಲ ಲೇಕ್ ಮುಗಿಸ್ಬಿಟ್ಟು ನೆಕ್ಸ್ಟ್ ಹೋಟೆಲಲ್ಲಿ ನಾವು ರೆಸ್ಟ್ ಮಾಡಿದ್ವು. ನೆಕ್ಸ್ಟ್ ಡೇ ಹಿರಿಯಗಿರಿ ಕಡೆಗೆ ಹೊರಟು ಬಟ್ ವೆದರ್ ಇಸ್ ಸೋ ಗುಡ್. ಕೊಡೆ ಎಲ್ಲೋ ಚಿಕ್ಕಮಂಗ್ಳೂರು ಸಿಟಿಯಲ್ಲಿ ಇರ್ಬೋದು ಇಲ್ಲಿ ಇಟ್ಕೊಂಡ್ರೆ. ಸ್ವಿಫ್ಟ್ ಅಡಿತಾಗ್ತಿತ್ತು ಅಷ್ಟೊಂದು. ನಾನೆಂತಕ್ಕೆ ಬೈಯುದು ನಿಮ್ಮಿಂದಾಗಿ ಹೇಳಿದೆ. ಈಗ ನೋಡಿ ಎಂತ ಈಗ ಗೊತ್ತಿಲ್ಲ. ನಾನು ಹಾಗೆ ಮಾಡಿದ ಏನು ಬೇಕಾದ್ರೂ ಮಾಡಿ, ನಾನು ಕಟ್ಟುದಿಲ್ಲ ಇಎಂಐ, ನೀವೇ ಕಟ್ಟಿ. ಮತ್ತೆ ಉಪ್ಪ ಮಾಡಿಕೊಂಡು ಹೇಗೆ ಉಪ್ಪ ಮಾಡಿದ್ ನಾನು ಗೊತ್ತಿಲ್ಲ. ಇಲ್ಲಿ ನೋಡಿ ಸೈಡ್ ಇಂದ ತಗೊಳ್ಳಿ. ಇದು ಈಸೆಂಟ್ ಬರ್ತಿದ್ದಾರೆ ಇವರ ಇಟ್ಟಿ ಹೊಸೆ ಹೋಗ್ತಾಂಟು. ಈ ತರ ಅಲ್ಲೆಲ್ಲ ಮಾಡ್ಬೋದಿತ್ತಲ್ಲ. ಇಲ್ಲಿ ಕಾಂಕ್ರೀಟ್ ರೋಡ್, ಇಲ್ಲಿಂದ ಎಲ್ಲಿಂದ 500 ಸ್ಟೆಪ್ಸ್ ಉಂಟಂತೆ. ಇಲ್ಲಿ ನೀವು ಬಾಬಾಬುಡನ್ಗಿರಿ ಅಥವಾ ನೀವು ಮುಳ್ಳಯ್ಯನಗಿರಿಗೆ ಹೋಗ್ತೀರಾ, ನಿಮ್ಮದೇ ಓನ್ ವೆಹಿಕಲ್ ಅಲ್ಲಿ ಹೋಗ್ತೀರಾ ಅಂದ್ರೆ ತುಂಬಾ ಕೇರ್ಫುಲ್. ಯಾಕಂದ್ರೆ ಕಾರ್ಗಳು ತುಂಬಾ ಅಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇಲ್ದಿರೋ ಕಾರ್ಗಳು ಇದೇ ತರ ಕಷ್ಟ ಪಡ್ಬೇಕಾಗುತ್ತೆ. ರೋಡ್ ಎಲ್ಲ ಒಂದೊಂದ್ ಕಡೆ ತುಂಬಾನೇ ಹಾಳಾಗೋಗಿದೆ. ನಿಮ್ ಗಾಡಿಲಿ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ನಿಮ್ದೇ ವೆಹಿಕಲ್ ಅಲ್ಲಿ ಹೋಗ್ಬೋದು. ಇಲ್ಲಾಂದ್ರೆ ಹೆಚ್ಚಿನವರು ಇಲ್ಲಿ ಟ್ರಕ್ಕಿಂಗ್ ತರಾನೇ ಬರ್ತಾರೆ. ಈ ರೂಟ್ ಅಲ್ಲೆಲ್ಲ ಅವ್ರು ಕಾರ್ ತರಲ್ಲ, ಕೆಳಗಡೆ ಪಾರ್ಕ್ ಮಾಡಿ ಟ್ರಕ್ಕಿಂಗ್ ತರಾನೇ, ತುಂಬಾ ಗ್ರೂಪ್ಸ್ ಅಲ್ಲಿ ಬಂದಿದ್ರೆ ಟ್ರಕ್ಕಿಂಗ್ ತರ ಬರ್ತಾರೆ. ಬಟ್ ರೋಡ್ ತುಂಬಾ ಡೇಂಜರಸ್ ಆಗಿದೆ, ನೋಡ್ಕೊಂಡು ಆರಾಮ್ಸೆ ಡ್ರೈವ್ ಮಾಡ್ಕೊಂಡು ಬನ್ನಿ. ಹಾಗೆ ಫೈನಲಿ ನಾವು ಆಲ್ಮೋಸ್ಟ್ ನಮ್ಮ ಡೆಸ್ಟಿನೇಷನ್ ಮುಳ್ಳಯ್ಯನಗಿರಿ ಕಡೆಗೆ ರೀಚ್ ಆದ್ವು. ಇಲ್ಲಿಗೆ ನಾವು ಈ ಪ್ಲೇಸಿಗೆ ಬಂದರೆ ಇಲ್ಲಿ ಮುಳ್ಳಯ್ಯನಗಿರಿ, ಬಾಬಾಬುಡನ್ಗಿರಿ, ಮಾಣಿಕ್ಯಧಾರ ಫಾಲ್ಸ್ ಮೂರು ಡೆಸ್ಟಿನೇಷನ್ ನಿಮಗೆ ಒಂದೇ ಕಡೆಯೇ ಸಿಗುತ್ತೆ. ಇಲ್ಲಿ ತುಂಬಾ ಶಾಪ್ಸ್ಗಳು ಮತ್ತು ಹೋಟೆಲ್ಸ್ಗಳು ಎಲ್ಲ ಇದ್ವು. ವಿಂಡ್ ಎಷ್ಟು ಜೋರಾಗಿತ್ತು, ಗಾಳಿ ಜೋರಾಗಿನೇ ಬರ್ತಾ ಇತ್ತು. ಯಾಕಂದರೆ ಪೀಕ್ ಏರಿಯಾ ಅಲ್ಲ ಇದು, ಮುಳ್ಳಯ್ಯನಗಿರಿ ಪೀಕ್ ಅಂತ ಹೇಳಿದರೆ ಕರ್ನಾಟಕದ ಹೈಯೆಸ್ಟ್ ಪೀಕ್ ಇದು. ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇತ್ತು ಆ್ಯಂಡ್ ವೆದರ್ ಅಂತೂ ತುಂಬಾ ಕೂಲ್ ಆಗಿತ್ತು, ಫುಲ್ ಚಳಿ ಹಿಡಿತಾ ಇತ್ತು. ನೋಡಿ ವ್ಯೂ ಎಷ್ಟು ಸೀನಿಕ್ ಆಗಿದೆ ಅಂದರೆ ನಾನಂತೂ ಕಳೆದೋಗ್ಬಿಟ್ಟೆ. ಈ ವ್ಯೂಸ್ ನೋಡಿ, ನಿಮಗೆ ಅಲ್ಲಿ ಕಾಣ್ತಾ ಇರ್ಬೋದು ಅಲ್ಲೊಂದು ಸ್ವಲ್ಪ ಅಂದರೆ ಅಷ್ಟು ಕ್ಲಾರಿಟಿ ಇಲ್ಲ, ಯಾಕಂದರೆ ಫುಲ್ ಮೋಡ ಕವ್ದಿದೆ. ಇಲ್ಲಿ ಒಂದು ಬೆಟ್ಟ, ಅದರ ನೆಕ್ಸ್ಟ್ ಇನ್ನೊಂದು ಬೆಟ್ಟ ಇದೆಯಲ್ಲ ಅದೇ ಬಾಬಾಬುಡನ್ಗಿರಿ. ಅಲ್ಲಿ ನಿಮಗೆ ನಾವು ಅಂದರೆ ಡೈರೆಕ್ಟಾಗಿ ನೋಡಿದಾಗ ಅಲ್ಲಿ ಫ್ಲ್ಯಾಗ್ ಎಲ್ಲ ನಮಗೆ ಕಾಣ್ತಾ ಇದೆ, ಅದು ಬಾಬಾಬುಡನ್ಗಿರಿ. ಅಲ್ಲಿಗೆ 500 ಸ್ಟೆಪ್ಸ್ ಹತ್ತಿಬಿಟ್ಟು ನಾವು ಬಾಬಾಬುಡನ್ಗಿರಿ ಪೀಕಿಗೆ ಹೋಗಬೇಕು. ಇದೇನಂತ ಹೇಳಿದರೆ ನಾವು ಹೋದಾಗ ಎಲ್ಲ ಕ್ಲಿಯರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು, ಸೀನ್ಸ್ ಎಲ್ಲ ಸಖತ್ತಾಗಿ ಕಾಣ್ತಾ ಇತ್ತು. ನೋಡಿ ಫುಲ್ ಸಿಟಿ, ಫುಲ್ ಚಿಕ್ಕಮಗಳೂರು ಸಿಟಿ ವೀವ್ ಇಲ್ಲಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಆದರೆ ಸ್ವಲ್ಪ ಹೊತ್ತಿಗೆ ಎಲ್ಲ ಮಿಸ್ಟ್, ಅಂದರೆ ನೀವು ಸ್ವಲ್ಪ ಲೇಟಾಗಿ ಹೋದರೆ ಅಥವಾ ಮಳೆ ಬಂದರೆ ಮಿಸ್ಟಲ್ಲಿ ಫುಲ್ ಕವರಾಗಿ ನಿಮಗೆ ಈ ಥರ ಒಳ್ಳೆ ವೀವ್ ಸಿಗಲ್ಲ. ಹಾಗಾಗಿ ನೋಡ್ಕೊಂಡು ಹೋಗಬೇಕು. ಮಳೆಗಾಲ ಅಲ್ಲದೆ ಬೇರೆ ಟೈಮಲ್ಲಿ ಹೋದರೆ ನಿಮಗೆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿರ್ಬೋದು. ನೋಡಿ ವಿಂಡ್ ಎಷ್ಟು ಜೋರಾಗಿದೆ ಅಂತೇಳಿದರೆ, ನಾವು ಹೋಗಿದ್ದು ಒಂದು 15 ಮಿನಿಟ್ಸ್ಗೆಲ್ಲ ಜೋರಾಗಿ ಮಳೆ ಬಂತು, ಹೆವಿ ರೈನ್ ಬಂತು, ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಗಾಳಿ ಬೀಸ್ತಾ ಇತ್ತು. ನನ್ನನ್ನೇ ಗಾಳಿ ಫೋರ್ಸ್ಫುಲ್ ಆಗಿ ಎಳ್ಕೊಂಡು ಹೋಗ್ತಾ ಇತ್ತು.
ವಿಡಿಯೋದಲ್ಲಿ ಗಾಳಿದು ಫೋರ್ಸ್ ಎಷ್ಟಿದೆ ಅಂತ ಕೇಳ್ತಾ ಇರ್ಬೋದು. ತುಂಬಾ ಫೋರ್ಸ್ಫುಲ್ ಆಗಿತ್ತು ಗಾಳಿ, ಅಂಡ್ ಮಳೆ ಬರ್ತಾ ಇದ್ರೆ ಅಂತೂ ಅಲ್ಲಿ ಎಲ್ಲೂ ಕೂಡ ನಿಂತ್ಕೊಳ್ಳೋಕೆ ಜಾಗನೇ ಇರಲಿಲ್ಲ. ಅಂದರೆ ಮಳೆ ಬಂದರೆ ನೀವು ಹಂಗೆ ಒಂದು ಅಂಬ್ರೆಲ್ಲ ಅಂತೂ ಇಟ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ. ರೈನ್ ಕೋಟ್ ಹಾಕ್ಕೊಂಡು ಬಂದರೆ, ಲೈಕ್ ಇವಾಗ 100 ರುಪೀಸ್ದೆಲ್ಲ ರೈನ್ ಕೋಟ್ ಇರುತ್ತಲ್ಲ, ಅದು ಹಾಕ್ಕೊಂಡು ಬಂದರೆ ಬೆಸ್ಟ್ ಐಡಿಯಾ, ನಿಮಗೆ ಅದು ಬೆಸ್ಟ್ ಆಗಿರುತ್ತೆ. ಚಿಕ್ಕಮಗಳೂರಿಗೆ ಬಂದು ಮುಳ್ಳಯ್ಯನಗಿರಿ ಪೀಕ್ಗೆ ಬಂದು ಕಾರ್ನ್ ತಿಂದೆ ಇದ್ರೆ ಹೇಗೆ ಹೇಳಿ. ಹಾಗೆ ನಾವು ಕಾರ್ನ್ ತಿನ್ನೋಣ ಅಂತ ಡಿಸೈಡ್ ಮಾಡಿ. ನನ್ನ ಹಸ್ಬೆಂಡ್ ಅಂತೂ ಕಾರ್ನ್ ಅವ್ನು ಮಾಡ್ಕೊಡೋದಕ್ಕಿಂತ ಮುಂಚೆ ಇವರೇ ಅದನ್ನ ಬೇಯಿಸ್ತಾ ಇದ್ರು. ನಮಗೆ ಬೇಕಾಗಿರೋ ಕಾರ್ನ ನನ್ನ ಹಸ್ಬೆಂಡು ಬೇಯಿಸ್ಕೊಂಡ್ರು, ಚೆನ್ನಾಗಿತ್ತು. ವೆದರ್ಗೆ ಕಾರ್ನ್ ತಿಂತ ಆ ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು ಅಂತ ನಾನು ಹೇಳ್ಬೋದು. ನೋಡಿ ವಿಂಡ್ ಹೇಗಿದೆ ಅಂತ, ನಿಜವಾಗ್ಲೂ ಫೋರ್ಸ್ಫುಲ್ ಆಗಿತ್ತು ಅಂದರೆ ನಮಗೆ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ. ಆ ವೆದರ್ಗೆ ಕಾರ್ನ್ ಅಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅದಾದಮೇಲೆ ಈ ಥರ 5 ರುಪೀಸ್ ಎಂಟ್ರಿ ಫೀಸ್ ಕೊಟ್ಟು ನಾವು ಮಾಣಿಕ್ಯಧರ ಫಾಲ್ಸ್ ಅಂತ ಹೇಳಿದರು. ಬಟ್ ಹೋದ್ಮೇಲೇ ಅದರ ರಿಯಾಲಿಟಿ ಗೊತ್ತಾಗಿದ್ದು. ಕೆಲವೊಂದು ಟೂರಿಸ್ಟ್ ಪ್ಲೇಸಲ್ಲಿ ಹಾಗೇನೆ ಅಲ್ವಾ, ನಮಗೆ ನಾವೇನೇನೋ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಹೋಗಿರ್ತೀವಿ, ಬಟ್ ಅಲ್ಲಿ ಹೋದ್ಮೇಲೆ ಏನೂ ಕೂಡ ಇರಲ್ಲ. ಇದು ಕೂಡ ಹಾಗೆ ಆಯಿತು. 5 ರುಪೀಸ್ ಎಂಟ್ರಿ ಫೀಸ್ ಕೊಟ್ಟು ಹೋದು ಮಾಣಿಕ್ಯಧರ ಫಾಲ್ಸ್. ನೋಡಿದರೆ ಫಾಲ್ಸ್ ಇದಂತೆ, ನೀವು ನೋಡ್ಬೋದು ಏನು ಕಾಣಿಸ್ತಿದೆ ಇಲ್ಲಿ ಅಂತ. ಅಲ್ಲಿ ಬಂದಿರೋ ಟೂರಿಸ್ಟ್ ಕೂಡ ಎಲ್ಲರೂ ನಗ್ತಾ ಇದ್ರು, ನೋಡಿ ಇದೇ ಫಾಲ್ಸ್ ಅಂತೆ ಮಾಣಿಕ್ಯಧರ ಫಾಲ್ಸ್ ಅಂತ. ಬಟ್ ಇದು ಅವ್ರದ್ದು ಈ ಸಾಹಿಬ್ಸ್ ಅಂತ ಇರ್ತಾರಲ್ಲ, ಅವ್ರದ್ದು ಸೀಕ್ರೆಟ್ ಪ್ಲೇಸ್ ಇದು. ಅಂದರೆ ಈ ಬಾಬಾ ಬುಡನ್ಗಿರಿ ಇದೆಯಲ್ಲ, ಅದು ಒಂದು ಸೀಕ್ರೆಟ್ ಪ್ಲೇಸ್ ಆ್ಯಕ್ಚುಲಿ ಸಾಹಿಬ್ಸಿಗೆ. ಅವರು ಈ ಟೈಮಲ್ಲಿ ತುಂಬಾ ಜಾಸ್ತಿ ಬರ್ತಾರೆ, ಸೊ ಅವ್ರ ಸೀಕ್ರೆಟ್ ಪ್ಲೇಸ್ ಅದಾಗಿತ್ತು. ಹಾಗೆ ನಾವು ಅಲ್ಲಿ ನೋಡಿಕೊಂಡು ನಮ್ಮದು ಮುಳ್ಳಯ್ಯನಗಿರಿ ಬಾಬಾ ಬುಡನ್ಗಿರಿ ನೋಡಿಕೊಂಡು ನಾವು ರಿಟರ್ನ್ ಬಂದೆವು. ಹಾಗೆ ಅದೆಲ್ಲ ನೋಡಿಕೊಂಡು ನಾವು ಕೆಮ್ಮಣ್ಣುಗುಂಡಿ ಮತ್ತು ಹೆಬ್ಬೆ ಫಾಲ್ಸ್ ಝರಿ ಫಾಲ್ಸ್ ಇಷ್ಟು ಪ್ಲೇಸಿಗೆ ಹೋದವು. ಬಟ್ ಅದೆಲ್ಲ ನನಗೆ ತುಂಬಾ ಮಳೆ ಬರ್ತಾ ಇತ್ತು, ಹಾಗೆ ನಾನು ಮೊಬೈಲ್ ಹೊರಗಡೆ ಕೂಡ ತೆಗೆದಿಲ್ಲ, ಫೋಟೋಸ್ ಕೂಡ ತೆಗೆದಿಲ್ಲ. ಹೀಗೆ ನಾವು ನಮ್ಮ ಬ್ಯೂಟಿಫುಲ್ ಮಾನ್ಸೂನ್ ಟ್ರಿಪ್ ಚಿಕ್ಕಮಗಳೂರು ಟ್ರಾವೆಲ್ನ ಮುಗಿಸಿದ್ವು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಮುಂದೆ ಇದೇ ಥರ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.